subscribe now and press the bell icon. Never miss an update. ಪಣಿಪಾಲ್ ಕಿಚನ್ ಗ್ರಾಹಕರಿಗೆ ಸ್ವಾಗತ. ಇವತ್ತು ನಾನು ನಿಮಗೆ ಹಲಸಿನ ಹಣ್ಣಿಂದು ಸ್ಪೈಸಿ ದೋಸೆ ಹೇಗೆ ಮಾಡೋದು ಇನ್ಸ್ಟೆಂಟ್ ಆಗಿ ಅಂತ ಹೇಳ್ತೀನಿ. ಅದಕ್ಕೆ ಒಂದು ಕಪ್ಪು ಸೋನಾ ಮಸೂರಿ ಅಕ್ಕಿನ ಬೌಲ್ಗೆ ಹಾಕ್ಕೊಳ್ಳಿ, ರಾ ರೈಸ್. ಅದಕ್ಕೆ ನೀರು ಹಾಕಿಬಿಟ್ಟು ಚೆನ್ನಾಗಿ ಎರಡು ಮೂರು ಸತಿ ತೊಳೆದು 3 ಗಂಟೆ ಕಾಲ ನೆನೆಸಿಡಿ. ನೆನೆಸಿದ ಅಕ್ಕಿದು ನೀರೆಲ್ಲ ಬಸಿದ್ಬಿಟ್ಟು ಅದನ್ನು ಮಿಲ್ಲರ್ ಬೌಲ್ಗೆ ಹಾಕ್ಕೊಳ್ಳಿ. ಹಾಗೆ ಒಂದು ಕಪ್ಪು ಕಟ್ ಮಾಡಿರೋಂತಹ ಹಲಸಿನ ಹಣ್ಣನ್ನು ಹಾಕ್ಕೊಳ್ಳಿ, ಒಂದು ಕಪ್ಪಿಗೆ ಒಂದು ಕಪ್ಪು. ಮತ್ತು ಅದಕ್ಕೆ 4 ಟೀಸ್ಪೂನು ತೆಂಗಿನ ತುರಿ ಹಾಕ್ಕೊಳ್ಳಿ, 2 ಹಸಿಮೆಣಸಿನಕಾಯಿ ಕಟ್ ಮಾಡಿರೋದು ಹಾಕ್ಕೊಳ್ಳಿ, 1 ಇಂಚದು ಶುಂಠಿ ಕಟ್ ಮಾಡಿರೋದು ಹಾಕ್ಕೊಳ್ಳಿ, ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ, ಮತ್ತು ಮುಚ್ಚಿಬಿಟ್ಟು ಫೈನಾಗಿ ಗ್ರೈಂಡ್ ಮಾಡಿ. ಈಗ ನೋಡಿ, ಪರ್ಫೆಕ್ಟಾಗಿ ಗ್ರೈಂಡ್ ಆಯ್ತು ಹೌದಾ. ಅದನ್ನು ಇವಾಗ ಬ್ಲೆಂಡ್ ಬೌಲಿಗೆ ಟ್ರಾನ್ಸ್ಫರ್ ಮಾಡಿ. ಒಂದು ಬೌಲಿಗೆ ಆಮೇಲೆ ನೀವು ಸ್ವಲ್ಪ ನೀರು ಹಾಕಿ ಅಡ್ಜಸ್ಟ್ ಮಾಡಿ, ತುಂಬ ಹಾಕಬೇಕಂತಿಲ್ಲ. ಈಗ ಅದಕ್ಕೆ 1 ಟೀಸ್ಪೂನು ಜೀರಿಗೆ ಹಾಕಿ, ಸಪೂರ ಕಟ್ ಮಾಡಿರೋಂಥ ಕೊತ್ತಂಬರಿ ಸೊಪ್ಪು 2 ಟೇಬಲ್ಸ್ಪೂನ್ ಹಾಕ್ಕೊಳ್ಳಿ. ಹಾಗೆ ಸಕ್ಕರೆ 1 ಟೇಬಲ್ಸ್ಪೂನ್ ಹಾಕ್ಕೊಳ್ಳಿ. ಅದೆಲ್ಲ ಹಾಕಿದ್ಮೇಲೆ ಒಂದು ಚೆನ್ನಾಗಿ ಒಂದು ಮಿಕ್ಸ್ ಕೊಡಿ. ಸಕ್ಕರೆನೂ ನೀರು ಬಿಡುತ್ತಲ್ಲ, ಅದಕ್ಕೆ ಮೊದಲು ನೀರು ಹಾಕೋಬಾರ್ದು. ಆಮೇಲೆ ನೀವು ಒಂದು 3-4 ಟೇಬಲ್ಸ್ಪೂನ್ ನೀರು ಹಾಕೋಬೋದು ಅಷ್ಟೇ ಇದಕ್ಕೆ. ಈಗ ಆಲ್ರೆಡಿ ದೋಸೆ ಕಾವಲಿ ಕಾದಿದೆ, ಚೆನ್ನಾಗಿ ನೀರಿಂದು ಇದರಿಂದ ಒರೆಸ್ಕೊಳ್ಳಿ, ಫಸ್ಟ್ ಉಜ್ಕೊಳ್ಳಿ. ಮತ್ತು ಒಂದೇ ಒಂದು ಸೌಟು ಹಿಟ್ಟು ಹಾಕಿಬಿಟ್ಟು ನಿಮ್ಗೆ ಎಷ್ಟು ತೆಳು ಆಗುತ್ತೋ ಅಷ್ಟು ತೆಳು ಸ್ಪ್ರೆಡ್ ಮಾಡಿ ದೋಸೆನ. ಮತ್ತು ಕವರ್ ಆ್ಯಂಡ್ ಕುಕ್ ಮಾಡಿ, ಅದನ್ನು ಅದು ಸ್ಟೀಮಲ್ಲೇ ಕುಕ್ ಆಗಬೇಕು. ಆ ಸ್ಟೀಮ್ ಇರುತ್ತಲ್ಲ ಅದು, ಆ ಸ್ಟೀಮ್ನಲ್ಲಿ ಅದು ಕುಕ್ ಆಗಿ ಬರಬೇಕು. ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಳ್ಳಿ. ಈಗ ಅದೇ ಆ ಸ್ಟೀಮ್ನೆಲ್ಲ ಅದ್ರ ಮೇಲೆ ಡ್ರಾಪ್ ಹಾಕ್ಬಿಡಿ, ದೋಸೆ ಮೇಲೆ ನೋಡಿ. ಇವಾಗ ಎಷ್ಟು ಚೆನ್ನಾಗಿ ಒಂಥರ ಚೆನ್ನಾಗಿ ಕುಕ್ ಆಗಿ ಬರುತ್ತಾ, ಪರಿಮಳ ಬರುತ್ತೆ. ಇವಾಗ ಸ್ಪ್ಲ್ಯಾಶ್ ಮಾಡ್ಕೊಳ್ಳಿ ತುಪ್ಪನ ಅಲ್ಲಿ ಇಲ್ಲಿ ಒಂಚೂರು. ಇವಾಗ ಅದನ್ನೆಲ್ಲ ಸ್ಪ್ಯಾಟುಲಾಯಿಂದ ಸ್ಪ್ರೆಡ್ ಮಾಡ್ಕೊಳ್ಳಿ ತುಪ್ಪನ, ಯಾಕಂದರೆ ಅದು ಗಟ್ಟಿ ಇದೆ ತುಪ್ಪ. ಸೊ ಎಲ್ಲ ಕಡೆ ಸ್ಪ್ರೆಡ್ ಮಾಡಿಬಿಟ್ರೆ ಸಾಕಾಗುತ್ತೆ. ತುಂಬ ತುಪ್ಪ ಎಣ್ಣೆ ಏನೂ ಬೇಕಂತಿಲ್ಲ ಇದಕ್ಕೆ, ಬಟ್ ಚೆನ್ನಾಗಿರುತ್ತೆ ದೋಸೆ, ತುಂಬಾ ಚೆನ್ನಾಗಿರುತ್ತೆ. ಈಗ ನೋಡಿ, ಫ್ಲಿಪ್ ಮಾಡಿ ದೋಸೆನ, ಯಾಕಂದರೆ ಮೇಲ್ಗಡೆ ಕುಕ್ ಆಗಬೇಕಲ್ಲ, ಕೆಳಗಡೆ ಕುಕ್ ಆಗಿದೆ ಅದು, ಮೇಲ್ಗಡೆಯಿಂದ ಕುಕ್ ಆಗಬೇಕಲ್ಲ. ಸೊ ಜಸ್ಟ್ ಫ್ಲಿಪ್ ಆಯ್ತಲ್ಲ. ಇವಾಗ ದೋಸೆ ಕುಕ್ ಆಗ್ತಾ ಇದೆ ರಿವರ್ಸ್ನಲ್ಲಿ. ಇವಾಗ ಇನ್ನೊಂದು ಸತಿ ಅದಕ್ಕೆ ಸ್ವಲ್ಪ ತುಪ್ಪ ಹಾಕ್ಕೊಳ್ಳಿ, ಈ ಕಡೆ ಆ ಕಡೆ ಒಂಚೂರು ಸೈಡ್ಗೆ ಎಲ್ಲ. ಹಾಂ ಆಯ್ತಲ್ಲ, ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಳ್ಳಿ ಇದೆಲ್ಲ ಮಾಡಬೇಕಾದ್ರೆ. ಈಗ ನೋಡಿ, ದೋಸೆ ರೆಡಿ ಆಯಿತು. ಹಾಂ, ಕುಕ್ ಆಗಿದೆಯಾ ಅಂತ ಚೆಕ್ ಮಾಡ್ಕೊಂಬಿಡಿ, ಮತ್ತು ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ. ಇವಾಗ ನೋಡಿ, ಯಮ್ಮಿ ದೋಸೆ ರೆಡಿ ಆಯಿತು. ಹಾಂ, ಜ್ಯಾಕ್ ಫ್ರೂಟ್ ದೋಸೆ, ಜ್ಯಾಕ್ ಫ್ರೂಟ್ ಸ್ಪೈಸಿ ದೋಸೆ, ಒಳ್ಳೊಳ್ಳೆ ರೆಸಿಪಿ ಜೊತೆ ಬರ್ತೀನಿ. ನನ್ನ ಚಾನಲ್ಗೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ, ಚಟ್ನಿ ಜೊತೆ ಎಂಜಾಯ್ ಮಾಡಿ. ಸೀ ಯು ಲೇಟರ್, ಬಾಯ್.